ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಅಂತ ಬಡ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ. ಆದರೆ ಇಲ್ಲೊಂದು ಕಾಲೇಜಲ್ಲಿ ಖಾಸಗಿ ಕಾಲೇಜ್ಗಿಂತನೂ ಸರ್ಕಾರಿ ಕಾಲೇಜಲ್ಲೇನೆ ಜಾಸ್ತಿ ಶುಲ್ಕ ಆಗಿದೆ ಅಂತೆ. ಹೌದು, ಯಾವುದು ಆ ಕಾಲೇಜು ಅಂತೀರಾ? ನಾವು ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಶುಲ್ಕ ಕೊಟ್ಟರೆ ಅಡ್ಮಿಷನ್ ಅಂತೆ. ಹೌದು, ರಾಯಚೂರಿನ ಹೃದಯ ಭಾಗದಲ್ಲಿರುವ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕರ್ಮಕಾಂಡ. ಈ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರು 2021 ಸಾಲಿನಲ್ಲಿ ಕಲಾ ವಿಭಾಗಕ್ಕೆ 500, ವಾಣಿಜ್ಯ ವಿಭಾಗಕ್ಕೆ 119, ವಿಜ್ಞಾನ ವಿಭಾಗಕ್ಕೆ 62 ವಿದ್ಯಾರ್ಥಿಗಳು ದಾಖಲಾಗಿವೆ. ಆದರೆ ಅಡ್ಮಿಷನ್ ಮಾಡಿಸಲು ಬಂದ ವಿದ್ಯಾರ್ಥಿನಿಯರಿಗೆ 1,000, 1,500, 2,000 ಕೊಟ್ಟರೆ ದಾಖಲಾತಿ ಮಾಡಿಕೊಳ್ಳುವುದು, ಇಲ್ಲಾಂದ್ರೆ ಅಡ್ಮಿಷನ್ ಇಲ್ಲ ಅಂತಾರಂತೆ ಇಲ್ಲಿನ ಪ್ರಾಂಶುಪಾಲರು. ನನ್ನ ಹೆಸರು ಚೈತ್ರ. ಎಲ್ಲಿಂದ ಬರ್ತಾ ಇದ್ರ? ಇದು BRB ಸರ್ಕಲ್ ನಿಂದ ಬರ್ತಾ ಇದ್ದೀನಿ. ನಮ್ಮ ಫಾದರ್ ಆಟೋ ಡ್ರೈವರ್, ನಮ್ಮ ಮಮ್ಮಿ ಅಂಗನವಾಡಿ ಟೀಚರ್, ಅಂಗನವಾಡಿ ಟೀಚರ್ ಅಲ್ಲಿ ಕೆಲಸ ಮಾಡ್ತಾರೆ. ಫಸ್ಟ್ ಇಯರ್ ಕಾಮರ್ಸ್ ಓದ್ತಾ ಇದ್ದೀನಿ. ಫೀಸ್ ಅವರು 2,000 ಕೇಳಿದ್ರು, ನಾನು 1,000 ಕಟ್ಟಿದ್ದೀನಿ, ಇನ್ನೊಂದು 1,000 ಆಮೇಲೆ ಕಟ್ಟ್ರೆ ಅಂತ ಹೇಳಿದ್ರು. ನಾವು ಫಸ್ಟ್ ಬಂದಾಗ 750 ಇತ್ತು. ಆಮೇಲೆ ನಾವು ಲೇಟಾಗಿ ಬಂದಿವಲ್ಲ, 2,000 ಅಂದರು. ಆಮೇಲೆ 1,000 ಕಟ್ಕೊಂಡ್ರು ಅವರು, ಆಮೇಲೆ ಇನ್ನೊಂದು 1,000 ಕಟ್ಟ್ರೆ ನಡೀತದೆ ಅಂತಂದ್ರು. ಸರ್ಕಾರದ ನಿಯಮ ಅನುಸಾರ ಪ್ರಥಮ ವರ್ಷದ ಪದವಿ ಪೂರ್ವ ಕಾಲೇಜಿನ ಶುಲ್ಕ 225 ರೂಪಾಯಿಗಳು ಮಾತ್ರ. ಆದರೆ ಈ ಕಾಲೇಜಿನಲ್ಲಿ ಓದಬೇಕಾದ್ರೆ ಪ್ರಾಂಶುಪಾಲರು ಹೇಳಿದ ಶುಲ್ಕ ಕೊಟ್ಟರೆ ಈ ಕಾಲೇಜು, ಇಲ್ಲಾಂದ್ರೆ ಪ್ರಾಂಶುಪಾಲರು ಸೀಟ್ ಫುಲ್ ಅಂತ ಹೇಳ್ತಾರಂತೆ. ಇಲ್ಲಿ ಉಪನ್ಯಾಸಕರನ್ನ ಕೇಳಿದ್ರೆ ನಮ್ಮ ಪ್ರಾಂಶುಪಾಲರು ಎಷ್ಟು ಹೇಳುತ್ತಾರೋ ಅಷ್ಟೇ ತೆಗೆದುಕೊಳ್ತೇವೆ ಅಂತಾರೆ. ಹಾಗಾದ್ರೆ ಇದು ಸರ್ಕಾರಿ ಕಾಲೇಜು ಅಥವಾ ಖಾಸಗಿ ಕಾಲೇಜು ಅಂತ ವಾತಾವರಣದಲ್ಲಿ ಅನುಮಾನ ಕಾಡ್ತಿದೆ. ನಮ್ಮ ಅಪ್ಪ ರೈತ ಸರ್, ಮತ್ತೆ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಇಯರ್ ಓದ್ತಾ ಇದ್ದೀವಿ. ಗರ್ಲ್ಸ್ ಕಾಲೇಜ್. ಎಷ್ಟು ಕೊಟ್ಟಿದ್ರ ಫೀಸ್? 2,500. ಸರ್, ಅಡ್ಮಿಷನ್ಸ್ ಆಗೋಗ್ಯ ಅಂತ ಹೇಳಿ ತಗೊಂಡ್ರು. ಅಷ್ಟು ಕೊಟ್ಟರೆ ಅಡ್ಮಿಷನ್ ಮಾಡ್ಕೋತೀವಿ. ಇನ್ನು ಪ್ರಾಂಶುಪಾಲರಿಗೆ ಕೇಳಿದ್ರೆ ನಾವು ಪಾಲಕರಲ್ಲಿ ಹಣ ಕೇಳ್ತೇವೆ, ಆದರೆ ಆ ಹಣ ಸಂಗ್ರಹಿಸಿ ಸರ್ಕಾರಿ ಕಾಲೇಜು ಅಭಿವೃದ್ಧಿಗಾಗಿ ಖರ್ಚು ಮಾಡ್ತೇವೆ ಎಂದು ಸಮಜಾಯಿಸಿ ಹೇಳ್ತಾರೆ. ಹಾಗೆ ಅಭಿವೃದ್ಧಿ ಮಾಡಬಯಸುವ ಪ್ರಾಚಾರ್ಯಕರು ಪಾಲಕರಿಂದಲೂ ದೇಣಿಗೆ ಅಂತ ಡೆಸ್ಕ್ ಪಡೆದಿಲ್ಲ, ಚೇರ್ ಪಡೆದಿಲ್ಲ, ಫ್ಯಾನ್ ಫೋಟೋ ಪಡೆದಿಲ್ಲ. ಕಂಡೀಷನ್ ಮಾಡಿ ಇಷ್ಟು ಫೀಸ್ ಕೊಟ್ಟರೇನೆ ಅಡ್ಮಿಷನ್ ಕೊಡೋದು ಅಂತ ಹಣ ತೆಗೆದುಕೊಳ್ತಿದ್ದಾರೆ. ಅಡ್ಮಿಷನ್ ಆದಮೇಲೆ ರಸೀದಿ ಕೇಳಿದರೆ ಇಲ್ಲ ಅಂತಾರೆ. ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರಿಗೆ 225 ರುಪೀಸ್, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರಿಗೆ 250 ರುಪೀಸು ಸರ್ಕಾರಿ ಫೀಸ್ ಇದೆ. ಜಾಸ್ತಿ ಪೇಮೆಂಟು ನಾವೇನು ಸರ ಎಲ್ಲರಿಂದ ವಸೂಲಿ ಮಾಡ್ತಾ ಇಲ್ಲ. ಇಲ್ಲಿ ಕ್ಲರ್ಕ್ಗಳು ಇರತಕ್ಕಂಥದ್ದು ಒಬ್ಬರು, ಮತ್ತು ಪಿ ಒನ್ಸ್ಗಳು ಇಲ್ಲ. ಹಾಗಾಗಿ ಮತ್ತಿಲ್ಲಿ ಏನಾಗಿದೆ, ಏನಾದರೂ ಕೂಡ ಹುಡುಕ ಜಾಗ ಕೂಡಲಿಕ್ಕೆ ಹೆಚ್ಚಿನ ರೂಮ್ಗಳ ಕೊರತೆ ಆದ್ದರಿಂದ ಈಗ ಪಾಲಕರು ಕೂಡ ಹೇಳಿದ್ವಿ ಎಲ್ಲ ನಾವು ಏನಾದ್ರೂ ಸಲ್ಲಿ ಅಭ್ಯಾಸ ಮಾಡ್ತೀವಿ ಅಂತಕ್ಕಂಥ ಪಾಲಕರು ಒಂದು ಡಿಮ್ಯಾಂಡ್. ಇನ್ನು 40-50 ಕಿಲೋಮೀಟರ್ನಿಂದ ಸರ್ಕಾರಿ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ತಮ್ಮ ಕಷ್ಟದಲ್ಲಿ ಕಲಿಸುತ್ತಿದ್ದು, ಇತ್ತ ಕಾಲೇಜಿನ ಪ್ರಾಂಶುಪಾಲರು ಕರುಣೆ ಇಲ್ಲದೆ ಬಡ ವಿದ್ಯಾರ್ಥಿಗಳ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಈ ಕಡೆ ಗಮನ ಹರಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ. ದುಡ್ಡು ಬರ್ತಿದ್ರಲ್ಲ ಸರ್ಕಾರ ಕೊಡುತ್ತೀ ಡೆಸ್ಕೆಲ್ಲ ಇವರಿಗೆಲ್ಲ ನೀವು ಯಾಕೆ ಮಕ್ಕಳಿಗೆ ಹೇಳಿದ್ರು ಎಷ್ಟು ಕೊಡ್ತದೆ ಹೇಳಿ ನಾವು ಯಾರು ಒಂದು 4 ಅಂತ ಹೇಳಿದ್ರು ನಾನು ನಿಮ್ಗೆ ಹೇಳಿದ್ದೆ ಓಪನ್ ಹೇಳಿದ್ದೆ ನಾನು. ಓಕೆ ಸರ್, ಫೋಟೋಗಳನ್ನ ಅಷ್ಟೇ ನಾನು ಏನು ತಿಳಿ ಏನು ಮಾಡೋಣ.
ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.